ವೆಲ್ಕಮ್ ಬ್ಯಾಕ್ ಟು ಚಾಣಕ್ಯ ಮಲ್ಟಿ ಟ್ಯಾಲೆಂಟ್ ಅಕಾಡೆಮಿ. ಸೊ ಇವತ್ತು ನಾವು ನವೋದಯ ಎಂಟ್ರೆನ್ಸ್ ಕೋಚಿಂಗ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಬಗ್ಗೆ ಒಂದು ಪ್ರಾಬ್ಲಮ್ ಮಾಡ್ತಾ ಇದೀವಿ. ಸೊ ಕ್ವಶನ್ ಹೆಂಗಿದೆ ಅಂದ್ರೆ, ಬೈ ಸೆಲ್ಲಿಂಗ್ ಅನ್ ಆರ್ಟಿಕಲ್ ಟು ರುಪೀಸ್ 1400 ಆ ಮರ್ಚೆಂಟ್ ಗೇನ್ಸ್ 40% ಪ್ರಾಫಿಟ್. ಫೈಂಡ್ ಇಟ್ಸ್ ಕಾಸ್ಟ್ ಪ್ರೈಸ್ ಆಫ್ ಅನ್ ಆರ್ಟಿಕಲ್. ಸೊ ಈಗ ನಾವು ಆ ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಅವನು ಮಾರಿರೋ ಬೆಲೆ ರುಪೀಸ್ 1400, ಆಮೇಲೆ ಅವನಿಗೆ ಬಂದಿರೋ ಪ್ರಾಫಿಟ್ 40%. ಸೊ ಅವನು ಎಷ್ಟು ರೂಪಾಯಿಗೆ ತಗೊಂಡ ಅಂತ ಕಂಡುಹಿಡಬೇಕು. ಸೊ ನಮಗೆ ಕಾಸ್ಟ್ ಪ್ರೈಸ್ಗೆ ಒಂದು ಫಾರ್ಮುಲಾ ಇದೆ. ಕಾಸ್ಟ್ ಪ್ರೈಸ್ ಇಸ್ ಈಕ್ವಲ್ ಟು 100/100 ಪ್ಲಸ್ ಪ್ರಾಫಿಟ್ ಪರ್ಸೆಂಟ್ ಇಂಟು ಸೆಲ್ಲಿಂಗ್ ಪ್ರೈಸ್. ಸೊ 100/100 ಪ್ಲಸ್ 40%, ಯಾಕಂದ್ರೆ ನಮಗೆ ಪ್ರಾಫಿಟ್ ಪರ್ಸೆಂಟ್ ಅವನಿಗೆ ಬಂದಿರೋದು 40. ಸೊ ಅದಕ್ಕೆ ನಾವು 40 ಇಂಟು ಸೆಲ್ಲಿಂಗ್ ಪ್ರೈಸು ರುಪೀಸ್ 1400. ಸೊ ಈಗ 100/140, 100 + 40 ಇಸ್ 140 ಇಂಟು 1400. ಸೊ 0 0 ಕ್ಯಾನ್ಸಲ್ ಆಗುತ್ತೆ. 14 1s, 14 ಟೆನ್ಸ, 100 × 10 ಇಸ್ ಈಕ್ವಲ್ ಟು ರುಪೀಸ್ 1000. ಸೊ ರುಪೀಸ್ 1000 ಅವನು ತಗೊಂಡಿರೋ ಬೆಲೆ, ದಟ್ ಇಸ್ ಕಾಸ್ಟ್ ಪ್ರೈಸ್. ಅಂದರೆ ಅವ್ನು ಮಾರಿರೋದು ರುಪೀಸ್ 1400. ಸೊ ಅವನಿಗೆ 400 ರುಪೀಸ್ ಪ್ರಾಫಿಟ್ಟು. ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು.